ಅದೇ 2002 ನಾನು ಫಸ್ಟ್ ಅಪ್ಪು ಸರ್ ಸಿನಿಮಾ ನೋಡಿದ್ದೀನಿ. ಅವಾಗ ಅಪ್ಪು ಸರ್ ಇಂಟ್ರೊಡಕ್ಷನ್ ಇಂದಲೇ ಅಪ್ಪು ಸರ್ದು ಹುಚ್ಚು ಫ್ಯಾನ್ ನಾನು. ಅವರ ಸಿನಿಮಾಗಳನ್ನ ಶಿವಮೊಗ್ಗ ಹೋಗಿ ನಾನು ಶಿವಮೊಗ್ಗ ಹೊಸದಾಗಳ ಅಂತ ಅವರು ಅಪ್ಪು ಸರ್ ಫ್ಯಾನ್ ನೋಡೋದು ಒಂದು ಅಭ್ಯಾಸ. ಅಪ್ಪು ಸರ್ದು ಹುಚ್ಚ ಕ್ರೇಜ್ ಆಗ್ಬೋದು. ಒಂದು ಇನ್ಸಿಡೆಂಟ್ ಆಗುತ್ತೆ, ನಮ್ಮ ಅಣ್ಣ ಮತ್ತೆ ಇನ್ನೊಬ್ರು ಯಾರು ಬಂದಾಗ ಶಿವಮೊಗ್ಗದಿಂದ ಬೆಂಗಳೂರಿಗೆ ಬಂದಿರ್ತಾರೆ, ಅವರ ಮಳೆ ಬಂದಾಗುತ್ತೆ, ಅವರೇನೋ ಮಳೆ ಬರ್ತಿದೆ ಅಂತ ಒಂದು ಜಾಗ ನಿಂತಿರ್ತಾರೆ, ಕಾರ್ ಬಂದಿರುತ್ತೆ, ಅಪ್ಪು ಸರ್ ಕೆಳಗಿರ್ತಾರೆ. ಸೊ ಇವರು ಯಾಕೆ ಅಪ್ಪು ಸರ್ ಮಾತಾಡಿಸ್ಬೇಕು ಮಾತಾಡಿಸ್ತಾರೆ ಯಾಕೆ ಬಾಡಿ ಹೋಗಿರ್ತಾರೆ. ಅಪ್ಪು ಸರ್ ಅಪ್ಪು ಸರ್ ಹಾಯ್ 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 ಅಂತ ಮಾತಾಡಿಸ್ಬೇಕು. ಇದು ಅವ್ರಿಗೆ ಹೆಂಗೆ ಅನ್ಸುತ್ತೆ ಅಂದರೆ ಇಷ್ಟ ಮಾಡೋದಿಲ್ಲ, ನಾವು ನಾವು ಮಾತಾಡಿಸ್ಬೇಕಿತ್ತು ನಮ್ಮನೆ ಅವ್ರು ಮಾತಾಡಿಸ್ಬೇಕಿತ್ತು ತುಂಬ ಗೀಲ್ ಫೀಲ್ ಆಗುತ್ತೆ ಅಂತ ಬಂದು ಎಕ್ಸ್ಪ್ರೆಸ್ ಮಾಡ್ತಾರೆ. ಆ ಇನ್ಸಿಡೆಂಟ್ ನನಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತಂದ್ರೆ ಅಪ್ಪು ಸರ್ನ ಪರ್ಸ್ನಲ್ ಆಗಿ ಇರ್ತಾರೆ ನೋಡಬೇಕು ಮಾತಾಡಿಸ್ಬೇಕು ಅಥವಾ ಎಲ್ಲ ಫ್ಯಾನ್ಸ್ಗೂ ಇರ್ತದೆ ಆ ಥರದ್ದು ಒಂದು ಒಂಥರ ಕ್ರೇಜ್ ಹೆಚ್ಚಾಗ್ತಾ ಹೋಗುತ್ತೆ. ಅದಾದಮೇಲೆ 2007 ಸಿನಿಮಾ ನಟ ಆಗ್ಬೇಕು ಅಂತ ಹೇಳ್ಬೋದು. ಸ್ಟಂಟು ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಫಸ್ಟ್ ಒಂದು ವರ್ಷಕ್ಕೆ ಸಿನಿಮಾ ಸಿಗುತ್ತೆ. ಆ ಸಿನಿಮಾಗೆ ಅಪ್ಪು ಸರ್ ಫಸ್ಟು ಆಡಿಯೋ ರಿಲೀಸ್ ಮಾಡ್ಕೊಟ್ಟೆ, ಪಕ್ಕದಲ್ಲೇ ನಿಂತಿರ್ತಾರೆ. ಆ ಮೊಮೆಂಟ್ ಇನ್ನೂ ನೆನಪಿದೆ, ಅವ್ರು ಮಾಡಿದ್ದು ನಕ್ಕಿದ್ದು ಅಕ್ಷತೆಯಲ್ಲಿ ಇದ್ದಿದ್ದು. ಅದಾದಮೇಲೆ ಮಾತಾಡ್ಸೋಕ್ಕಾಗಿಲ್ಲ ಅಫ್ಕೋರ್ಸ್ ನಮಗೆ ಲೋಕ ಮಾಡಿಸೋದು. ಅದಾದಮೇಲೆ ಎರಡು ಸಿನಿಮಾ ಮಾಡ್ತೀನಿ, ಸರಿಯಾಗಿ ಬಿಲ್ಡ್ ಮಾಡ್ಕೊಳಕ್ಕಾಗಲ್ಲ, ಕರಿಯರ್ನ ದಾರಿ ಸರಿಯಾಗಿ ಕಾಣಿಸಲ್ಲ. ಸೀರಿಯಲ್ ಮಾಡೋಕೆ ಹೋಗ್ತೀನಿ. ಸೀರಿಯಲ್ ಆದಮೇಲೆ ಒಂದಿಷ್ಟು ಸ್ಟೇಬಲ್ ಸ್ಟೆಪ್ಸ್ ಮಾಡ್ತಾ ಒಂದೆರಡು ಒಳ್ಳೆ ಎರಡು ಮೂರು ಒಳ್ಳೆ ಸಿನಿಮಾಗಳು ಮಾಡ್ತೀನಿ. ಅವಾಗ ಚಿಕ್ಕಣ್ಣ ಅವ್ರ ಸ್ವಲ್ಪ ಕಾಲ್ ಮಾಡ್ತಾರೆ, ಅಪ್ಪು ಸರ್ ಮೀಟ್ ಮಾಡ್ಬೇಕಂತ ಚೂರುಕಟ್ಟೆ ಸಿನಿಮಾ ಮಾಡ್ತಾರೆ. ನನಗೆ ಒಂದು ಸೆಕೆಂಡ್ ಪ್ರ್ಯಾಂಕ್ ಮಾಡ್ತಿದ್ರೆ ಅನ್ಸುತ್ತೆ, ಬಟ್ ಅವತ್ತೇನೋ ಅವ್ರ ಕಾರಣಕ್ಕೆ ಮೀಟ್ ಮಾಡೋಕ್ಕಾಗಲ್ಲ, ಮಿಸ್ ಆಗಿಬಿಡುತ್ತೆ ಆಪರ್ಚುನಿಟಿ. ನಾನು ಅನ್ಕೋತೀನಿ ಅಪ್ಪು ಸರ್ ಮಾಡ್ಬಿಟ್ಟಿರೋದ್ರೆ ನಾನು ಅದ್ರಾಗ ಇನ್ನೊಂದ್ಸಲ ಚಿಕ್ಕಣ್ಣ ಫೋನ್ ಮಾಡ್ತಾರೆ, ಇವ್ರು ತಪ್ಪು ಸರ್ ಕೇಳ್ತಿದ್ದಾರೆ ಫೀಲ್ ಇಲ್ಲ ಬರ್ತೀರಾ ಹಿಂಬಿಟ್ಕೊಂಡು ಕರೀತಿದ್ದಾರೆ ಅಂದರೆ ಹೋಗ್ತೀನಿ, ಇವ್ರನ್ನ ಶೂಟಿಂಗ್ ಹೋಗ್ತೀನಿ. ಅವ್ರ ಕ್ಯಾರಲ್ ನನಗಿನ್ನೂ ನೆನಪಿದೆ, ಅವರ ಅಜ್ಜಿ ನನ್ನ ಫೋಟೋ ಇರುತ್ತೆ, ಹೂ ಹಾಕಿರ್ತಾರೆ, ತುಂಬ ಒಂಥರ ಎನರ್ಜೆಟಿಕ್ ವೈಬ್ ಇದಿರುತ್ತೆ, ವೈಬ್ ಇರುತ್ತೆ, ಕುತ್ಕೋಬೇಕು ಅನ್ಸಲ್ಲ. ಒಂಥರ ಮಾತಾಡಿಸಿ ಕೇಳ್ತಾರೆ ಅವರು ಎಲ್ಲಿದ್ದ ಯಾವಾಗ ಸಿನಿಮಾ ಹೇಗೆ ಇಂಟ್ರೆಸ್ಟು ಇದೆಲ್ಲ ಹೇಗೆ ಕತ್ತಿರಿ ಸ್ಟಂಟ್ ಹೇಗೆ ಮಾಡ್ತೀರಾ. ಅವತ್ತು ಅವ್ರು ಹೇಳ್ತಾರೆ ನಮ್ಮ ಪ್ರೊಡಕ್ಷನ್ ಶುರು ಮಾಡಿದೀರ, ಒಳ್ಳೆ ಕಟ್ಟೆ ಬಂದರೆ ಒಳ್ಳೆ ಸ್ಕ್ರಿಪ್ಟ್ ಬಂದರೆ ಇನ್ಫಾರ್ಮ್ ಮಾಡ್ತೀನಿ ಸಿನಿಮಾ ಮಾಡೋಣ. ನನಗೆ ಯಾವಾಗಲೂ ನಮ್ಮ ಅಪ್ಪ ಹೇಳ್ತಾರೆ ಇತ್ತು, ನೀನೇ ರಾಜಕುಮಾರ್ ಮಾಡೋಣ ಸಿನಿಮಾ ಯಾಕೆ ಹೋಗ್ತೀಯ, ನೀನಪ್ಪ ಸ್ಮಾಲ್ ಟೌನ್ ಗವರ್ಮೆಂಟ್ ಅಪ್ರಿಷಿಯೇಟ್ ಮಾಡ, ನಿಂಗೆ ಯಾಕೆ ಮಾಡೋಣ ರಾಜಕುಮಾರ್ ಮಗನೇ ನನಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅದು ಇಟ್ಸ್ ಲೈಕ್ ಜಾಬಲ್ಲಿ ಸಿಗೋ ಒಂದು ಸುಪ್ರೀಮ್ ಅತಿ ಅಮೂಲ್ಯವಾದ ಗೌರವ ಅಂತ ಅನ್ಸುತ್ತೆ. ನನಗೆ ಭಾಳ ಖುಷಿ ಆಯಿತು, ಹುಸಿ ಹೇಳಿದ್ರೆ ಒಂದು ಪ್ರೊಡಕ್ಷನ್ ಸಿನಿಮಾ ಮಾಡಿಬಿಟ್ಟು ಖುಷಿ ಆಗುತ್ತೆ. ಅದಾದ ಎರಡು ಮೂರು ವರ್ಷ ಪ್ಯಾಂಡಮಿಕ್ಕೆಲ್ಲ ಬರುತ್ತೆ ಮಾತಾಡಿದ್ದಾರೆ ಅನ್ಕೊಂಡಿದ್ವಿ. ಮುಂದಿನ ನಿಂದ್ರಣ ಟ್ವೀಟ್ ಮಾಡ್ತಾರೆ ಟ್ರೇಲರ್ನ, ನಾನು ಯಾರು ರಿಕ್ವೆಸ್ಟೇ ಮಾಡಿಲ್ಲ. ಓ ಹುಸರಿ ಟ್ವೀಟ್ ಕೊಡಿದ್ದಾರೆ. ಅವಾಗ ಅವಾಗ ಹುಸರಿ ಜಿಮ್ ಹತ್ರ ಬಂದು ಮಾಡಿಕೊಂಡು ಫೋಟೋ ತಗೊಂಡು ಹೋಗ್ತಾ ಇದ್ದೆ. ಪ್ಯಾಂಡಮಿಕ್ ಹೋಗಿದ ಮೇಲೆ ರಾಧಾ ಅವರ ರಾಧಾಕೃಷ್ಣ ಅವ್ರು ಫೋನ್ ಮಾಡಿ ಪಿ ಆರ್ ಟಿ ಪ್ರೊಡಕ್ಷನ್ ಸಿನಿಮಾ ಮಾಡ್ತಿರೋ ತಕ್ಷಣ ಕತೆ ಗೀತೆ ಏನು ಬೇಡ, ನಾನು ಆಲ್ರೆಡಿ ಸಿನಿಮಾ ಮಾಡ್ತಿದ್ದೀನಿ, ಆಮೇಲೆ ರಾಘವ ಅವರು ಸ್ಕ್ರಿಪ್ಟ್ ಕಳಿಸ್ತಾರೆ, ಸ್ಕ್ರಿಪ್ಟ್ ಓದ್ತೀನಿ, ರಾಘವ್ರು ಮೀಟ್ ಮಾಡ್ತೀನಿ, ಸಿನಿಮಾ ಶುರು ಆಗುತ್ತೆ, ಅದೇನೋ ಕಾಣದಿಂದ ಸಿನಿಮಾ ನೀಟ್ ಬಂದಿದೆ. ಅವಾಗ ಸ್ವಲ್ಪ ಆರ್ಥಿಕ ರೇಟಿಂಗ್ ಆದಮೇಲೆ ನಾನು ಇನ್ನೊಂದು ಸಿನಿಮಾ ಹೋಗ್ಬೋದು. ಅವಾಗ ರಾಘವರು ಇಲ್ಲ ಇವಾಗ ಯಾಕೆಂದರೆ ಸಿನಿಮಾ ಮಾಡ್ತಿದ್ದಾರೆ ಮಾಡ್ತಿರುತ್ತೆ, ಇಲ್ಲ ನಾನು ಇನ್ನೊಂದು ಸಿನಿಮಾ ಕಾಂಬಿಟ್ಟಿದ್ದೀನಿ, ಮೀಸೆ ಬೇರೆ ಕೊಟ್ಟಿದ್ದೀನಿ, ಎನ್ ಆರ್ ಐ ಕ್ಯಾರೆಕ್ಟರ್ ಇವರು ಮೀಸೆ ಬಿಟ್ಟು ಮಾಡಿ ಮೀಸೆ ಇಟ್ಕೊಂಡು ಮಾಡಲ ಅಂದರೆ ಮೀಸೆ ಇಲ್ಲದೆ ಎನ್ ಆರ್ ಯಾರು ಎನ್ ಆರ್ ಯಾರು ಮೀಸೆ ಇಟ್ಕೊಳ್ಳ ತೆಗಿಬೇಕು ಅಂತ. ಸೊ ನನಗೆ ಆಪ್ಷನ್ ಏನಂದರೆ ಮೀಸೆ ಇಟ್ಕೊಂಡು ಆ ಸಿನಿಮಾ ಮಾಡಬೇಕಾ, ಮೀಸೆ ತೆಗೆದು ಈ ಸಿನಿಮಾ ಮಾಡಬೇಕು ಅನ್ನೋವಾಗ ನಾನು ಅವ್ರ ಫೋನ್ ಹೋಗಿ ಹೇಳ್ತಾರೆ, ಅಪ್ಪು ಸರ್ ಹೇಳ್ತಿದ್ರೆ ನೀವೇ ಮಾಡಬೇಕು, ಅವ್ರನ್ನೇ ಕೇಳಿ ಅವ್ರನ್ನೇ ಮುಗಿಸಿ ಅಂತ ರಾಘವ್ ಹೇಳ್ತಾರೆ. ಅವಾಗ ನನಗೆ ಮೀಸೆ ಇಟ್ಕೊಳಕ್ಕೆ ಯಾವ ರೀಸನ್ ಇಲ್ಲ, ಮೀಸೆ ತೆಗಿದ್ರೆ ಡಾಕ್ಟರ್ ಡಾಕ್ಟರ್ ಮೀಸೆ ತೆಗಿದ್ರೆ ನಾನು ಪಾಪ ಅವ್ರಿಗೆ ಡಿಸಪಾಯಿಂಟ್ ಆಗುತ್ತೆ, ಆ ಸಿನಿಮಾದವರಿಗೆ ಸಿನಿಮಾ ನಿಂತು ಹೋಗುತ್ತೆ, ಈಗ ಮೂಲಕ ಅವ್ರಿಗೆ ಸಾರಿ ಕೇಳ್ತೀನಿ. ಅದಾದಮೇಲೆ ಸಿನಿಮಾ ಜರ್ನಿ ಶುರು ಆಯಿತು. ಸಿನಿಮಾದಲ್ಲೂ ನಮ್ಮ ಒಂದು ಎರಡು ಮೂರು ಎಕ್ಸ್ಪೀರಿಯನ್ಸ್ ತುಂಬ ರೋಮಾಂಚನ ಆಗಿದೆ. ಶೂಟಿಂಗ್ ಫಸ್ಟ್ ಡೇ ನಾವು ಮಧ್ಯಾಹ್ನ 2 ಗಂಟೆಗೆ ಶೂಟಿಂಗ್ ಶುರು ಆಯಿತು. ಆವಾಗ ನಮ್ಮ ಮೇಕಪ್ ಕಶ್ಯಪ್ ಅವರಿಗೆ ಫೋನ್ ಬರುತ್ತೆ, ಫೋನ್ ತಗೊಂಡು ಆಚಿತ್ರ ಹಾಂ ಬಸ್ ಹಾಂ ಬಸ್ ಹಾಂ ಬಸ್ ಹಾಂ ಬಸ್ ಅಂತ 2-3 ನಿಮಿಷ ಮಾತಾಡ್ತಾರೆ. ಪಾದ ದರ್ಶನ ಏನಂತಂದ್ರೆ ಏನಾಗ್ತಿದೆ, ಯಾರು ಮೇಕಪ್ ಆಗ್ತಿದೆ, ಊಟ ಆಯ್ತಾ, ಇದರದ್ದು
ಅವ್ರು ಹೇಳ್ತಿದ್ದಾರೆ ಆಶಿಕಾ ಮೇಕಪ್ ಆಗಿ ಫ್ರೆಂಡ್ಸ್ ಅಂತ ಮಾಡ್ತಾ ಇದ್ದೀನಿ ಅಂತ ಈ ತರ ವಿಷಯ ಒಂದು ಎರಡು ಮೂರು ನಿಮಿಷ ಮಾಡ್ತಾರೆ. ನಾನು ಯಾರು ಅಪ್ಪು ಸರ್? ಅಪ್ಪು ಸರ್ ಫೋನ್ ಮಾಡಿ ವಿಚಾರಿಸ್ತಿದಾರ ಶೂಟಿಂಗ್ ಶುರು ಆಯ್ತಾ, ನನಗೆ ಅದು ರೆಸ್ಪಾನ್ಸಿಬಿಲಿಟಿ ಇದೆ ಅಂದರೆ ಆ ಕ್ಷಣದಿಂದ ಏನು ಅನ್ಸುತ್ತೆ ಅಂದರೆ ಇಷ್ಟು ವರ್ಷಕ್ಕೆ ಆದಿತ್ಯ ಒಂಥರ ಅಪ್ಪು ಸರ್ ಇವತ್ತರ ಜರ್ನಿಗೆ ಅದೊಂದು ಇನ್ಸಿಡೆಂಟ್. ಆಮೇಲೆ ಒಂದು ರೂಮ್ ನಮ್ಮ ಕಡೆ ಮೆಡಿಸಿನ್ ರೂಮ್ ಮಾಡಿರ್ತಾರೆ ಈ ಚಿಕ್ಕ ಚಿಕ್ಕ ವಿಷಯಗಳು ನನಗೆ ಅಂದ್ರೆ ತುಂಬಾ ಸಿನಿಮಾ ಮಾಡಿದ್ದೀನಿ, ತುಂಬಾ ಪ್ರೊಡಕ್ಷನ್ ಕೆಲಸ ಮಾಡಿದ್ದೀನಿ, ಬಟ್ ನಾವು ಅನುಭವಿಸುವ ಖುಷಿನ ಇವರು ಅನುಭವಿಸ್ಬೇಕು. ಆ ಒಂದು ಅಂದ್ರೆ ಇದು ತುಂಬಾ ಚಿಕ್ಕದು ಬಟ್ ನನಗೆ ತುಂಬಾ ದೊಡ್ಡದು. ಯಾಕಂದ್ರೆ ನಾನು ಮನಸ್ಸಲ್ಲಿ ಅಪ್ಪು ಸರ್ ನಂತರ ದೇವ್ರ ಥರ ನೋಡಿಸ್ಬೇಕು. ಸೊ ಈ ಥರ ನಮ್ಮನ್ನ ಫಸ್ಟ್ ಕೇಳಿದ್ರು ಶೂಟಿಂಗ್ ಮಾಡೋದು. ಇನ್ನೊಂದು ಇನ್ಸಿಡೆಂಟ್ ಅಂದರೆ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಬಿರಿಯಾನಿ ತರಿಸಿರ್ತಾರೆ. ಏನಕ್ಕೆ ಬಿರಿಯಾನಿ ಕೇಳಿದ್ರೆ ಅಪ್ಪು ಸರ್ ಫುಟೇಜ್ ನೋಡಿದರೆ ಖುಷಿಗೆ ಬಿರಿಯಾನಿ ತರಿಸಿ. ಸೊ ಆ ಥರದ ತುಂಬ ಇನ್ಸಿಡೆಂಟ್ಗಳು ನನಗೆ ಭಾಳ ರೋಮಾಂಚನ ಮಾಡಿದೆ. ಜೊತೆಗೆ ಅಫ್ಕೋರ್ಸ್ ರಾಜ್ಕುಮಾರ್ ಅವರು ನಮ್ಮ ಹುಟ್ಟುದಾರಿನಿಂದ ನೋಡಿರುವ ಒಂದು ಮನೆಯ ಮೆಂಬರ್ ಥರ ಪ್ರೊಡಕ್ಷನ್ ಕೂಡ ನನಗೆ ಮನೆಯ ಒಂದು ಮನೆಯ ಕೆಲಸ ಅಷ್ಟು ಜವಾಬ್ದಾರಿ ಮಾಡಿದ್ದೀನಿ. ಮುಂದೆ ಕೂಡ ಅವಕಾಶ ಸಿಕ್ಕಿದೆ ಮಾಡ್ತೀನಿ. ಸೊ ನನಗೆ ತುಂಬ ಎಕ್ಸೈಟ್ ಮಾಡಿದ್ದು. ಸಿಂಪಲ್ ಆಗಿ ಏನು ಹೇಳಕ್ ಬಂದೆ ಅಂದ್ರೆ ಇಲ್ಲಿರೋ ಕಾರಣ ನಾನು ತುಂಬ ಎಕ್ಸೈಟ್ ಮಾಡಿದ್ದೀನಿ. ಯಾಕೆ ಪ್ರೊಡಕ್ಷನ್ ಅಪ್ಪು ಸರ್ ಅಶ್ವಿನಿನ ನನ್ನನ್ನು ನಾನು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅಂದರೆ ತುಂಬ ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟರು. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್. ಅದಕ್ಕೆ ನಾನು ಥ್ಯಾಂಕ್ ಯು ಮ್ಯಾಮ್ ಫಾರ್ ಎವ್ರಿಥಿಂಗ್. ಡೈರೆಕ್ಟರ್ಗಳು ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್. ಅವ್ರ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ. ಅಫ್ಕೋರ್ಸ್ ನಾನು ಶಿವಮೊಗ್ಗ ಸ್ಮಾಲ್ ಟೌನ್ ಎನ್ ಆರ್ ಐ ಡಾಕ್ಟರ್ ಅಂದಾಗ ಇಟ್ ಇಸ್ ಸ್ವಲ್ಪ ಕಷ್ಟ ಅಂದಾಗ ಕ್ಯಾರೆಕ್ಟರ್ ನಾನು ಇದ್ದಾರೆ ನಾನು ಕೇಳ್ತಾ ಇದ್ದೆ. ಅದು ಕಾನ್ಫಿಡೆಂಟ್ ನಾನು ಮಾಡ್ತೀನಿ ಮಾಡಿಸ್ತೀರಾ ಅಂತ ಹೇಳಿದೆ ಅಂತ. ಏ ಏನು ಅವರು ರಾಜ್ ನನಗೆ ಪ್ರಶಾಂತ್ ಅವರು ಸ್ಲ್ಯಾಂಗ್ ಎನ್ ಆರ್ ಐ ಪದಗಳು ಉಚ್ಚಾರಣೆ ಬಾಡಿ ಲ್ಯಾಂಗ್ವೇಜ್ ಅಂತ ರಾಘವರ ಪ್ಲೈನ್ಲಿ ಸೆಟ್ಗೆ ಹೋಗ್ತಾ ಇದ್ದೆ. ನಿಮಗೆ ಟ್ರೈಲರ್ ನೋಡಿದಾಗ ಹೇಳಿ ಲುಕ್ ಸೋ ಇಂಟೆಲಿಜೆಂಟ್ ಗೊತ್ತಿಲ್ಲ ನಾನು ಅಂದ್ರೆ ಅದನ್ನ ಆ ಕ್ಯಾರೆಕ್ಟರ್ನ ಚೆನ್ನಾಗಿ ಹೋಲ್ಡ್ ಮಾಡಿದ್ರೆ ಥ್ಯಾಂಕ್ಸ್ ಟು ಆಶಿಕ್ ಅವ್ರ ಜೊತೆ ವರ್ಕ್ ಮಾಡಿದ ಗ್ರೇಟ್ ಎಕ್ಸ್ಪೀರಿಯನ್ಸ್ ಮಾಡಿರೋ ಆಪರ್ಚುನಿಟಿ ನನಗೆ. ಯಾಕಂದ್ರೆ ಅವರು ಅವರಿಗಿರೋ ಒಂದು ಎಕ್ಸ್ಪೀರಿಯನ್ಸ್ ಇವಾಗ ತುಂಬ ಅವ್ರು ತುಂಬ ಮಾತಾಡ್ತಾರೆ. ಅವ್ರು ಮಾತಾಡೋದ್ರಲ್ಲಿ ಸ್ವಲ್ಪ ಮಾತಾಡಲಿ ಕೇಳಿಸ್ಕೊಂಡು ಅನಿಸ್ತಾಯಿತ್ತು. ತುಂಬ ವರ್ಕೌಟ್ ಬಗ್ಗೆ ಮಾತಾಡ್ತಾರೆ ತುಂಬ ಪಾಸಿಟಿವ್ ವೆರಿ ಪಾಸಿಟಿವ್. ನಂದು ಅವ್ರದ್ದು ಎರಡನೇ ಸಿನಿಮಾ ಆ್ಯಕ್ಚುಲಿ ನಮ್ಮದು ರಂಗಮಂದಿರ ಅಂತ ಒಂದು ಸಿನಿಮಾ ಮಾಡಿದ್ವಿ. ರಂಗಮಂದಿರದಲ್ಲಿ ಅವ್ರು ಇನ್ನೂ ಅವಾಗಿನ ಎಂಟ್ರಿ ಒಂದೇ ಕ್ಯಾರದ ಅಕ್ಕಪಕ್ಕ ಕೂತಿರ್ತಿದ್ವಿ. ಅವ್ರು ತುಂಬ ತಮಾಷೆ ಮಾತಾಡ್ತಿರ್ಬೇಕಾದ್ರೆ ಒಂದವ್ರು ಬಂದಿರೋರಿ ಬಟ್ ನಾವು ಶೀ ಟ್ಯಾನ್ಸ್ ಫಾರ್ಮ್ಡ್ ವೆರಿ ಮೆಚೋರ್ಡ್ ವೆರಿ ಪ್ರೊಫೆಷನಲ್ ಆ್ಯಕ್ಟ್ರೆಸ್. ಸೊ ಇಟ್ಸ್ ಎ ಗ್ರೇಟ್ ಅಪರ್ಚುನಿಟಿ ವರ್ಕ್ ವಿತ್ ಯು. ಥ್ಯಾಂಕ್ ಯು ಎಲ್ಲರೂ ರಗಿಯಾಗಿರ್ಬೋದು. ಪುನೀತ್ ಆಗಿರ್ಬೋದು, ಪುನೀತ್ ಅಂತೂ ಮಾತಾಡೋಕ್ಕೆ ಬರೋದು ಬಾಯ್ಬಿಟ್ರು ಪಂಚೆ ಬೇಕಾಗ್ತಿದ್ವಿ. ಗುಡ್ ಎಕ್ಸ್ಪೀರಿಯನ್ಸ್. ಕತೆ ಬಗ್ಗೆ ತುಂಬ ಅದ್ಭುತವಾಗಿ ಒಂದು ಸೈನ್ಸ್ ಫಿಕ್ಷನ್ ಆಗಬೇಕು ಅಥವಾ ಮೆಡಿಕಲ್ ಥ್ರಿಲ್ಲರ್ ಆಗಬೇಕು ಟ್ರಯಾಂಗಲ್ ಸ್ಟೋರಿ ಆಗಬೇಕು ಎಲ್ಲ ಎಲಿಮೆಂಟ್ ಇರೋ ಈಗಿನ ಸನ್ನಿವೇಶಕ್ಕೆ ಈಗಿನ ಜನ್ರೇಷನ್ಗೆ ತುಂಬ ಸೂಕ್ತವಾದ ತುಂಬ ಎಂಟರ್ಟೈನ್ಮೆಂಟ್ ಆಗಿರುವ ಬೇರೆ ಭಾಷೆಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಕಡೆ ಅದು ಅದ್ಭುತವಾದ ಒಂದು ಸಬ್ಜೆಕ್ಟ್ ಅಂತ ಅಥವಾ ಒಂದು ಅದ್ಭುತವಾದ ಸಿನಿಮಾ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. Thank you.